ಇಂದ್ರನಾದ ಕುಲುಮೆಯಲ್ಲಿ ಶಿರಗ್ನಿಗೆ ತೂಗುತ್ತಲೆ ಬಂದಿದ್ದ ಪಪರಂಗಿಗ. ಮಲ್ನಾಡಿನವರ ಸಮಸ್ಯೆ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ? ಜನಪ್ರತಿನಿಧಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಸರ್ಕಾರಿ ಅಧಿಕಾರಿಗಳು ಇದ್ದಾರೆ, ಅವ್ರು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಅವರಿಗೆ ಅರ್ಥ ಮಾಡಿಸೋದು ಮತ್ತು ಅವರಿಗೆ ತಿಳುವಳಿಕೆ ಕೊಟ್ಟು ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಇಲ್ಲೆಲ್ಲ ಸೇರಿದ್ದೇವೆ. ಅದು ಮಂಗಳೂರಿನವ್ರು ಬಂದಿದ್ದಾರೆ, ಕೊಡಗು ಜಿಲ್ಲೆಯವರಿದ್ದಾರೆ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯವರು ಎಲ್ಲರೂ ಮಲೆನಾಡಿಗೆ ಸೇರಿದ ಜನ ಇಲ್ಲಿ ಸೇರಿದ್ದೇವೆ. ಈ ಮೊದಲು ಫಾರೆಸ್ಟ್ ಆ್ಯಕ್ಟಿಗೆ ತಿದ್ದುಪಡಿ ತರದೇ ಇದ್ದರೆ ಒಂದು ಜನಕ್ಕೆ ಇನ್ನು ಮುಂದೆ ಮನೆ ಕಟ್ಟಲಿಕ್ಕೆ ಸೈಟು ಸಿಗೋದಿಲ್ಲ. ಹಾಗೆಯೇ ಅಂಗನವಾಡಿ, ಸ್ಕೂಲು, ಆಸ್ಪತ್ರೆ ಕಟ್ಟಲಿಕ್ಕೆ ಜಾಗ ಸಿಗೋದಿಲ್ಲ. ಹಾಗೆಯೇ ಜನ ಅಲ್ಲಿ ತಮ್ಮ ಕೃಷಿ ಮಾಡಿಕೊಂಡು ದನ ಕರು ಸಾಕ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕಸ್ತೂರಿ ವರದಿ ಅದು ಸೈಂಟಿಫಿಕ್ ವರದಿ ಅಲ್ಲ, ಅದನ್ನು ಮರುಪರಿಶೀಲನೆ ಮಾಡಬೇಕು. ಮಲೆನಾಡು ಜನರಿಗೆ ಅದರಲ್ಲಿ ನ್ಯಾಯ ಬರಬೇಕು, ಪಶ್ಚಿಮ ಘಟ್ಟ ಉಳಿಸ್ಬೇಕನ್ನೋದು ನಮ್ಮದು ಜವಾಬ್ದಾರಿ ಇದೆ. ಮಲೆನಾಡಿನ ಬಗ್ಗೆ, ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿಯ ಬಗ್ಗೆ ನಮ್ಮ ರಾಜ್ಯದ ಮತ್ತು ಕೇಂದ್ರದ ಸರ್ಕಾರಗಳಿಗೆ ಒಂದು ಮಲತಾಯಿ ಧೋರಣೆ ಇದೆ. ಇವತ್ತು ಮಲೆನಾಡಿನಲ್ಲಿ ಭೂಕುಸಿತಗಳಾದರೆ ಮಲೆನಾಡಿನ ಜನರನ್ನೇ ದೂಷಣೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ನಡೀತಾ ಇದೆ. ಆದರೆ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದೇನು ಅಂತಂದರೆ ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಎಡವಟ್ಟುಗಳು. ಒಂದು ಉದಾಹರಣೆಗೆ, ಮಲೆನಾಡಿಗೆ ಪ್ರಾಯೋಗಿಕವಾಗಿ ಉಪಯೋಗವಿಲ್ಲದೆ ಇರತಕ್ಕಂಥ ಇಂಗು ಗುಂಡಿಗಳನ್ನು ಮಲೆನಾಡಿನ ಕಾಡುಗಳಲ್ಲಿ ಅರಣ್ಯ ಇಲಾಖೆ ಅವೈಜ್ಞಾನಿಕವಾಗಿ ತೋಡ್ತಾ ಇರತಕ್ಕಂಥದ್ದು, ಮತ್ತು EPT ಮತ್ತು CPT ಅಂದರೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮತ್ತು ಕೌ ಪ್ರೂಫ್ ಟ್ರೆಂಚ್ ನೆಪದಲ್ಲಿ ಕಾಮಗಾರಿಗಳನ್ನು ಲೂಟಿ ಹೊಡೆಯೋ ನೆಪದಲ್ಲಿ ಅವೈಜ್ಞಾನಿಕವಾಗಿ ಚಾನಲ್ಗಳನ್ನು, ಕಂದಕಗಳನ್ನು ಅರಣ್ಯದ ಸುತ್ತಮುತ್ತಲ ಅರಣ್ಯ ಇಲಾಖೆ ತೆಗೆಸ್ತಾ ಇರೋದ್ರಿಂದ ಒಂದು ಗುತ್ತಿಗೆದಾರ ಲಾಭಿಗೆ ಒಳಗಾಗಿರೋದ್ರಿಂದ ಮಲೆನಾಡಿನಲ್ಲಿ ಭೂಕುಸಿತಕ್ಕೆ ಕಾರಣವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಮಲೆನಾಡಿನಲ್ಲಿ ಸಂಪರ್ಕ ಜಾಲ ಸಂಪೂರ್ಣ ಹಾಳಾಗಿದೆ. ಇಂಥ ಸಂದರ್ಭದಲ್ಲಿ KSRTC ಮಿನಿಬಸ್ ಜಾಲವನ್ನು ವಿಸ್ತರಣೆ ಮಾಡಬೇಕು. ಮಲೆನಾಡಿನಲ್ಲಿ ಒಂದು IIT ಸ್ಥಾಪನೆ ಆಗಬೇಕು. ಮಲೆನಾಡಿಗೆ ಒಂದು IIM ಸ್ಥಾಪನೆ ಮಾಡಬೇಕು. ಮಲೆನಾಡಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 100,000 ಜನ ನಿವೇಶನ ರಹಿತರಿದ್ದಾರೆ. ಆ ನಿವೇಶನ ರಹಿತರಿಗೆ ಸರ್ಕಾರ ಈಗ ಕನಿಷ್ಠ ಒಂದು ಪಂಚಾಯಿತಿಯಲ್ಲಿ 10 ಎಕರೆಯಷ್ಟು ಜಾಗವನ್ನು ಆಶ್ರಯ ನಿವೇಶನಕ್ಕೆ ಮೀಸಲಾಗಿಡಬೇಕು ಅನ್ನುವಂಥ ಬೇಡಿಕೆಗಳು ಮಾತ್ರ ಅಲ್ಲ, ಈ ಬಾರಿ ಎಲೆಚುಕ್ಕಿ ರೋಗ ಮತ್ತು ಈಗಾಗಲೇ ಇದ್ದಂಥ ಹಳದಿ ರೋಗದಿಂದ ಅಡಿಕೆ ಬೆಳೆಗಾರರು ನಲುಗಿ ಹೋಗಿದ್ದಾರೆ. ಅದಕ್ಕೆ ಒಂದು ಶಾಶ್ವತವಾದ ಪರಿಣಾಮ ಆಗಬೇಕು. ನಮ್ಮ ಮುಖ್ಯವಾದ ಬೇಡಿಕೆ ಮಲೆನಾಡಿಗೆ ಒಂದು ಹಾಲಿನ ಘಟಕ ಬೇಕು. ಹಾಗೆ ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ 25 ವರ್ಷ ವೇಳೆಯನ್ನಿಟ್ಟಿದ್ದಾರೆ, ಅದನ್ನು 25 ವರ್ಷಕ್ಕೆ ಇಡಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ ಇದೆ. ಇದ್ರ ಜೊತೆಗೆ ಹಲವಾರು ಬೇಡಿಕೆಗಳನ್ನ ನಾವು ಇಟ್ಟಿದ್ದೇವೆ. ಮುಖ್ಯವಾಗಿ ನಮಗಲ್ಲಿ ಮಲೆನಾಡಲ್ಲಿ ಆಸ್ಪತ್ರೆ ಸಮಸ್ಯೆ ಇದೆ. ನಾವು 3 ಗಂಟೆಗಳ ಜರ್ನಿ ಮಾಡಿ ಒಂದು ಆಸ್ಪತ್ರೆಗೆ ಹೋಗಬೇಕಾಗಿದೆ. ಬಹುಮುಖ್ಯವಾದ ಒಂದು ಬೇಡಿಕೆ ಅದು. ಮಲೆನಾಡಿನ ಯುವಕರು ಬದುಕನ್ನು ಮಲೆನಾಡಿನಲ್ಲಿ ಬಿಟ್ಟು ನಗರಗಳಲ್ಲಿ, ಹೋಟೆಲ್ಗಳಲ್ಲಿ, ಯಾವುದೋ ಬಂಡವಾಳಶಾಹಿಗಳಾದಂಥ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೂಲಿ ಆಳುಗಳಾಗಿ ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಡೀ ಮಲೆನಾಡು ಇವತ್ತು ವಯಸ್ಸಾಗಿರ್ತಕ್ಕಂಥ ಮುದುಕರು ಮಾತ್ರ ಇದ್ದಾರೆ ಹೊರತು ಯಾವ ಯುವಕರು ಕೂಡ ಬದುಕನ್ನು ನಡೆಸಲು ನಿಲ್ಲಿರ್ತಕ್ಕಂಥ ಸ್ಥಿತಿಗೆ ನಿರ್ಮಾಣ ಮಾಡಿದೆ ನಮ್ಮ ಸರ್ಕಾರ. ಹುಲಿ ಈ ಏನು 17 ಮತ್ತು Section 4 ಇದೆ, ಅದಕ್ಕೆ ಯಾವುದೋ ಒಂದು ಹುಲಿ ಯೋಜನೆ, ನೆರೆ ಯೋಜನೆ, ಕಾಡು ಪ್ರಾಣಿಗಳು ಬರ್ತಕ್ಕಂಥ ಯೋಜನೆಗಳನ್ನು ಜಾರಿ ತರ್ತಾ ಇದೆ ಹೊರತು ಮನುಷ್ಯ ಮೂಲಭೂತವಾಗಿ ಏನು ಬದುಕಬೇಕು ಆ ಯೋಜನೆಗಳನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಇಡೀ ಮಲೆನಾಡು ಒಂದು ದೊಡ್ಡ ಅರಣ್ಯ ಆಗ್ತದೆ. ಇಡೀ ಮಲೆನಾಡಿನಲ್ಲಿ ಯಾರೂ ಇರಲಿಕ್ಕೆ ತಯಾರಿಲ್ಲ. ವಾಸ ಮಾಡಲಿಕ್ಕೆ, ಮನೆಯನ್ನು ಕೊಡಲಿಕ್ಕೆ ಒಂದು ಆದೇಶವನ್ನು, ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಳ್ಲಿಕ್ಕೆ ಒಂದು ಆದೇಶವನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಭ್ರಷ್ಟರು ನಮ್ಮನ್ನು ಆಳ್ತಾ ಇದ್ದಾರೆ ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾಗಿರ್ತಕ್ಕಂಥ ಆಡಳಿತ, ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಜನ ಬದುಕ್ತಕ್ಕಂಥ ಆಡಳಿತವನ್ನು ಸರ್ಕಾರ ಜನರಿಗೆ ಕೊಡಬೇಕು. 94C ಹಕ್ಕುಪತ್ರವನ್ನು ಕೊಡಬೇಕು. ಯಾರು ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೋ ಅದು ಯಾವುದೇ ಕರಾರು ಇಲ್ಲದೆ
ಅರಣ್ಯ ಭೂಮಿ ಒತ್ತುವರಿ ಮಾಡಿರ್ತಕ್ಕಂಥ ರೈತರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ಈ ಸಭೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಮಲೆನಾಡಿಗರ ಉಸಿರನ್ನೇ ನಿಲ್ಲಿಸುವಂತಹ, ಅದು ಕಸ್ತೂರಿ ರಂಗನ್ ವರದಿ ಇರ್ಬೋದು ಅಥವಾ ಹುಲಿ ಯೋಜನೆ ಇರ್ಬೋದು ಅಥವಾ ಇನ್ನೊಂದು ಯೋಜನೆ ಇರ್ಬೋದು, ಎಲ್ಲ ಯೋಜನೆಗಳನ್ನು ಈ ಮಲೆನಾಡಿಗರ ಮೇಲೆ ಹೇರಿ ಇವತ್ತು ಸರ್ಕಾರ ಮಲೆನಾಡಿಗರ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವರಿಗೆ ಸಂದರ್ಭಕ್ಕನುಗುಣವಾಗಿ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಮತಕ್ಕೋಸ್ಕರನೇ ಮಲೆನಾಡಿಗರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತಾಗಿ ಮಲೆನಾಡಿಗರ ಜ್ವಾಲಾಂತ ಸಮಸ್ಯೆಗಳಿಗೆ ನಮ್ಮ ಯಾವುದೇ ಪಕ್ಷದ ರಾಜಕಾರಣಿಗಳು ಸ್ಪಂದಿಸದೇ ಇರತಕ್ಕಂಥದ್ದು ದುರದೃಷ್ಟಕರ. ಇವರೆಲ್ಲರೂ ಕೂಡ ಇವತ್ತೇನು ಪ್ರತಿಭಟನೆಗೆ ಬಂದಿದ್ದಾರೆ, ನೀವು ದಯಮಾಡಿ ನಾನು ಕೇಳ್ತಾ ಇದ್ದೀನಿ, ಮಲೆನಾಡಿಗರಲ್ಲಿ ಜಾತಿ ನೋಡಬೇಡಿ, ಮತ ನೋಡಬೇಡಿ, ಧರ್ಮ ನೋಡಬೇಡಿ. ಯಾರು ಮಲೆನಾಡಿಗರಿಗಾಗಿ ಅತ್ಯುತ್ತಮವಾದ ಕೆಲಸ ಮಾಡ್ತಾರೆ, ಮಲೆನಾಡಿಗರ ಹೃದಯವನ್ನು ಯಾರು ಗೆಲ್ತಾರೆ, ಮಲೆನಾಡಿಗರ ಹೃದಯಕ್ಕೆ ಸ್ಪಂದಿಸ್ತಾರೆ, ಅಂಥ ವ್ಯಕ್ತಿಗಳಿಗೆ ನೀವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಮತ ಕೊಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ನೀವು ಇವತ್ತು ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯ ತಪ್ಪುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ.